ಸೊ ಒಂಥರ ಕಿಂಜರ್ ಜೋಗಿ ಥರ ನಾನು ಮುಂದೆ ಹೋಗ್ತಿದ್ರೆ ಇವರೆಲ್ಲ ಹಿಂದೆ ಬರ್ತಿರ್ತಾರೆ. ನಾವೇನೋ ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಪರವಾಗಿಲ್ಲ, ಮುಂದಿನ ಜನ್ಮ ನಾವು ನಾಯಾಗಿ ಹುಟ್ಟಲ್ಲ ಅಂತ ಏನು ಗ್ಯಾರಂಟಿ? ನಮಗೂ ಹೊಡ್ಕೊಂಡು ಓಡಿಸ್ಕೊಂಡು ಹೋದ್ರೆ ಯಾರಾದರೂ ಒಂದು ವೇಳೆ ನಾಳೆ ಬೆಳಗ್ಗೆ ದೇವ್ರು ಬಂದು ಆಯಿತು ನಿನ್ನ ಟೈಮ್ ರೆಡಿ ಅಂದರೆ ನಾನು ಸಂತೋಷವಾಗಿ ಹೋಗ್ತೀನಿ. ನನಗೆ ಯಾವ ದುಃಖನೂ ಇಲ್ಲ, ತೃಪ್ತಿಯಿಂದ ಇಲ್ಲಿವರೆಗೂ ಭಗವಂತ ಏನು ಕೊಟ್ಟಿದ್ದಾನೆ ನನ್ನ ಜೀವನ ನಡೆಸ್ಕೊಂಡು ಹೋಗಿದ್ದೀನಿ, ಚೆನ್ನಾಗಿ ನಡೆಸಿದ್ದೀನಿ, ಚೆನ್ನಾಗಿ ನಡೆಸಿದಂತ ದೇವರು. ಕಷ್ಟನೂ ಕೊಟ್ಟ, ಅದಕ್ಕೆ ಸೊಲ್ಯೂಷನ್ನು ಕೊಟ್ಟ, ಎದುರಿಸೋ ಶಕ್ತಿನೂ ಶಕ್ತಿನೂ ಕೊಟ್ಟ. ನಿಮ್ಮ ಮುಖದಲ್ಲಿ ಏನು ಕಾಣಿಸ್ತಿದೆ ಅದೇ ಮನಸ್ಸಲ್ಲಿರೋದು ಅಂತ. ಕರೆಕ್ಟ್. ಇದು ಇಲ್ಲಿ ಚೆನ್ನಾಗಿದೆ ಅಂದರೆ ಒಳಗೆ ಚೆನ್ನಾಗಿದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಇಲ್ಲಾಂದ್ರೆ ನೀವು ಒಳಗಡೆ ಫುಲ್ ವಿಷ ತುಂಬಿಕೊಂಡಿದ್ರೆ ಅದು ಹಂಗೆ ಕಾಣುತ್ತೆ, ಸೊಲ್ಯೂಷನ್ ಕಾಣ್ಬಿಡುತ್ತೆ. ಖಂಡಿತ ಕಾಣ. ನಾನು ದೇವ್ರ ಹತ್ರ ಅಷ್ಟೇ ಕೇಳೋದು, ನಿನ್ನ ಆರೋಗ್ಯ, ಯಾಕೆಂದ್ರೆ ವಯಸ್ಸಾಗ್ತಾ ಆಗ್ತಾ ಆರೋಗ್ಯ ಬೇಕು. ಅಮ್ಮ ನಿಮ್ಗೆ ವಯಸ್ಸಾಗ್ತದೆ ಅಂತ ಹೇಳೋಕ್ಕಾಗಲ್ಲ, ನೀವು ಅಲ್ಲಿ ಹೇಳಬೇಡಿ. ಇನ್ನು ಇವತ್ತಿಗೂ ಕೂಡ ನಾವು ಅದೇ ಮಾದರಿ ಸಿ ಬಿ ಐ ಶಿವ ಮಾಡ್ಬೋದು.